ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಗುರುವಾರ ಗುರುಗಳ ಅದ್ಭುತವಾದಂತಹ ಒಂದು ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಾಯರ ಅದ್ಭುತವಾದಂತಹ ಮಹಿಮೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಗೊಂದು ಮರೀದೆಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ರಾಯರ ಒಂದು ಅದ್ಭುತವಾದಂತಹ ವೀಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ರಾಯರ ಮಹಿಮೆ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಇವತ್ತು ರಾಯರ ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಮಹಿಮೆ ನಡೆದಿರುವಂಥದ್ದು 7 ವಾರದ ವ್ರತವನ್ನು ಮಾಡಿದ್ದಕ್ಕೆ. ಸಾಕಷ್ಟು ಜನ ಈ ಒಂದು ವ್ರತವನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಸಾಕಷ್ಟು ಉದಾಹರಣೆಗಳು ಕೂಡ ಇದೆ, ನಾನು ಕೂಡ ಮಾಡಿದ್ದೀನಿ. ನನಗೂ ಅಷ್ಟೇ 7 ವಾರ ಮುಗಿಯೋದ್ರಲ್ಲೇ ಒಂದು ಅನುಗ್ರಹ ಸಿಕ್ಕಿದೆ ಅಂತಲೇ ಹೇಳ್ಬೋದು. ರಾಯರ ಒಂದು ಸಾಕಷ್ಟು ವ್ರತಗಳಲ್ಲಿ ತುಂಬಾ ಒಂದು ಶೀಘ್ರವಾಗಿ ಅನುಗ್ರಹ ಸಿಕ್ಕಿದೆ ಅಂದರೆ ಅದು 7 ವಾರದ ವ್ರತ ಅಂತ ಹೇಳ್ಬೋದು. ನಾನು ಸಾಕಷ್ಟು ಬಾರಿ ಮಾಡಿ ನನಗೂ ಕೂಡ 7 ವಾರ ಮುಗಿಯೋದ್ರಲ್ಲೇ ನನಗೆ ಅನುಗ್ರಹ ಸಿಕ್ಕಿದೆ ಅಂತಲೇ ಹೇಳ್ಬೋದು. ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ನನಗೆ ತುಂಬಾ ಖುಷಿ ಇದೆ. ಹಾಗಾಗಿ ಇವತ್ತು ಈ ಒಂದು ವ್ರತದ ಬಗ್ಗೆ ಕೂಡ ನಾನು ಹೇಳ್ತಾ ಇದ್ದೀನಿ. 7 ವಾರದ ವ್ರತದ ಬಗ್ಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಈ ಒಂದು ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ಏನಾದರೂ ನಿಮ್ಮ ಇಷ್ಟಾರ್ಥಕ್ಕೋಸ್ಕರ, ರಾಯರ ಅನುಗ್ರಹಕ್ಕೋಸ್ಕರ ನೀವು ವ್ರತ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡಿ, ಖಂಡಿತ ನಿಮಗೆ ಶೀಘ್ರವಾಗಿ ಅನುಗ್ರಹ ಸಿಗುತ್ತೆ. ಈ ಒಂದು ಮಹಿಮೆ ನಡೆದಿರೋದು ಅಷ್ಟೇ, 7 ವಾರದ ವ್ರತವನ್ನು ಮಾಡಿ ಅವ್ರಿಗೆ ರಾಯರ ಅನುಗ್ರಹ ಸಿಕ್ಕಿರುವಂಥದ್ದು. ಒಬ್ಬರು ರಾಯರ ಭಕ್ತರಿರ್ತಾರೆ, ಫಸ್ಟು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಕಾರಣಾಂತರಗಳಿಂದ ಅಲ್ಲಿ ಕೆಲಸ ಬಿಟ್ಬಿಡ್ತಾರೆ, ಕೆಲಸ ಸಿಗ್ತಾ ಇರೋದಿಲ್ಲ. ರಾಯರ ಮೇಲೆ ಅವ್ರಿಗೆ ತುಂಬಾ ಭಕ್ತಿ ಇರುತ್ತೆ. ಗಂಡ ಹೆಂಡತಿ ಇಬ್ಬರೂ ಅಷ್ಟೇ ರಾಯರ ಭಕ್ತರು. ಹಾಗೆಯೇ ಕೊರಗಜ್ಜನ ಕೂಡ ಅವರು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ. ರಾಯರೂ ಅಷ್ಟೇ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ. ಹಾಗೆಯೇ ಅವರು 7 ವಾರದ ವ್ರತವನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಕೆಲಸ ಹುಡುಕ್ತಾ ಇರ್ತಾರೆ, ಅವ್ರ ಕೆಲಸ ಬೇಗ ಸಿಗಲಿ ಅನ್ನೋವಂಥ ಒಂದು ಕಾರಣಕ್ಕೋಸ್ಕರ ಇವರು 7 ವಾರದ ರಾಯರ ವ್ರತವನ್ನು ಮಾಡ್ತಾ ಇರ್ತಾರೆ. 7 ವಾರ ಮುಗಿಯುವಷ್ಟೊತ್ತಿಗೆ ಒಂದು ಕೆಲಸಕ್ಕೆ ಆಫರ್ ಬರುತ್ತೆ, ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಅವ್ರಿಗೆ ಕೆಲಸ ಕೂಡ ಸಿಕ್ಕಿರುತ್ತೆ. ಇವ್ರಿಗೆ ತುಂಬಾ ಖುಷಿಯಾಗುತ್ತೆ, ಓ ಪರವಾಗಿಲ್ಲ, ರಾಯರ ಅನುಗ್ರಹ ಆಗಿದೆ, 7 ವಾರ ಮುಗಿಯೋದ್ರಲ್ಲೇ ಕೆಲಸ ಕೂಡ ಸಿಕ್ತು ಅನ್ನುವಂತಹ ಖುಷಿ ಖಂಡಿತವಾಗ್ಲೂ ಗಂಡ ಹೆಂಡತಿಗೆ ಇರುತ್ತೆ. ಆದರೆ ಏನಾಗುತ್ತೆ ಅಂದರೆ, ರಾಯರು ಎಷ್ಟು ಪರೀಕ್ಷೆ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಸಿಕ್ಕಿರುವಂತಹ ಕೆಲಸ ಏನಾಗುತ್ತೆ, ರಿಜೆಕ್ಟ್ ಆಗಿಬಿಡುತ್ತೆ, ಅವ್ರಿಗೆ ಸಿಗಲ್ಲ ಆ ಕೆಲಸ. ಇವರು ತುಂಬ ಖುಷಿಯಲ್ಲಿರ್ತಾರೆ, ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ ಅಲ್ವಾ ಅಂತ. ಒಂದು ದಿನ ಫೋನ್ ಬರುತ್ತೆ, ಆ ಕೆಲಸ ರಿಜೆಕ್ಟ್ ಆಗಿದೆ, ಇವ್ರಿಗೆ ಸಿಕ್ಕಿಲ್ಲ ಅಂತ ಕೂಡ ಗೊತ್ತಾಗುತ್ತೆ. ತುಂಬಾ ಬೇಜಾರಾಗುತ್ತೆ ಇವ್ರಿಗೆ, ಏನು ಇಷ್ಟೊಂದು ಪರೀಕ್ಷೆಗಳಾಗ್ತಾ ಇದೆಯಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ನೀವು ನಂಬ್ತಿರೋ ಅಲ್ವೋ ಗೊತ್ತಿಲ್ಲ, ರಾಯರಲ್ಲಿ ನಾವು ಎಷ್ಟು ಭಕ್ತಿ ಶ್ರದ್ಧೆ ಮತ್ತು ನಂಬಿಕೆ ಇಡ್ತೀವಿ, ರಾಯರು ಅದಕ್ಕೆ ಎಂದೂ ಮೋಸ ಮಾಡೋದಿಲ್ಲ, ಅಂದರೆ ಎಂದಿಗೂ ನಿರಾಸೆ ಅಂತೂ ಖಂಡಿತ ಮಾಡೋದಿಲ್ಲ. ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಕೆಲಸ ಸಿಕ್ಕಿಲ್ಲ, ಸಿಕ್ಕಿರೋ ಕೆಲಸನೂ ಕೈ ತಪ್ಪು ಹೋಯಿತು ಅನ್ನುವಂಥ ಬೇಜಾರು ಖಂಡಿತ ಇರುತ್ತೆ. ಆದರೆ ಅವರ ವೈಫ್ ಇರ್ತಾರಲ್ಲ, ಅವರು ತುಂಬ ಭಕ್ತಿಯಿಂದ ಕೇಳ್ಕೊತಾರೆ, ನನ್ನ ಹಸ್ಬೆಂಡ್ಗೆ ಈ ಕೆಲಸ ತುಂಬ ಅಗತ್ಯ ಇದೆ, ತುಂಬ ಇಷ್ಟಪಟ್ಟಿದ್ದಾರೆ, ಈಗ ಆ ಕೆಲಸ ಸಿಕ್ಕಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ, ಹೇಗಾದರೂ ಮಾಡಿ ಮತ್ತೆ ಆ ಕೆಲಸ ಸಿಗೋ ಥರ ಮಾಡು ಅಂತ ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾರೆ. 7 ವಾರ ಮುಗಿಯುತ್ತೆ, ಆದ್ರೂ ಅವರು ರಾಯರಲ್ಲಿ ನಂಬಿಕೆ ಅನ್ನೋದು ಮಾತ್ರ ಕಳ್ಕೊಂಡಿರೋದಿಲ್ಲ. ರಾಯರು ಅದಕ್ಕೆ ಅನುಗ್ರಹ ಕೂಡ ಮಾಡಿ ಮತ್ತೆ ಅದೇ ಕಂಪ್ನಿಯಿಂದ ಅವ್ರಿಗೆ ಫೋನ್ ಬರುತ್ತೆ. ಫೋನ್ ಬಂದು ನೀವು ಮತ್ತೆ ಈ ಕೆಲಸಕ್ಕೆ ಬರ್ಬೋದು ಅಂತ ಕೂಡ ಹೇಳ್ತಾರೆ. ಭಕ್ತರ ಒಂದು ಜೀವನದಲ್ಲಿ ಎಷ್ಟೇ ಪರೀಕ್ಷೆಗಳನ್ನು ಮಾಡಿದ್ರೂ ಕೂಡ ರಾಯರು ಕೊನೆಗೆ ಕೈ ಹಿಡಿದೆ ಹಿಡಿತಾರೆ ಅನ್ನೋದಕ್ಕೆ ಈ ಒಂದು ಮಹಿಮೆ ಸಾಕ್ಷಿ ಅಂತ ಹೇಳ್ಬೋದು. ಆ ಕಂಪ್ನಿಯಲ್ಲಿ ರಿಜೆಕ್ಟ್ ಮಾಡಿರ್ತಾರೆ, ಆಮೇಲೆ ನೋಡಿ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದೇ ಕಂಪ್ನಿಯಿಂದ ಫೋನ್ ಮಾಡಿ ನೀವು ಕೆಲಸಕ್ಕೆ ಬನ್ನಿ ಅಂತ ಕೂಡ ಕರೀತಾರೆ. ನಾನು ಸಾಕಷ್ಟು ವಿಡಿಯೋಸ್ಗಳಲ್ಲಿ ಹೇಳಿರ್ತೀನಿ, ವ್ರತ ಮಾಡುವಾಗ ನಾವು ಒಂದು ಭಕ್ತಿಯಿಂದ ಮಾಡಬೇಕು, ಒಂದು ನಂಬಿಕೆಯಿಂದ ಮಾಡಬೇಕು, ಅಂದರೆ ಅದಕ್ಕೆ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಅಂತ. ತುಂಬ ಪರೀಕ್ಷೆಗಳನ್ನು ಮಾಡ್ಬೋದು, ಆದ್ರೂ ಎಂದಿಗೂ ನಮಗೆ ಮೋಸ ಅಂತೂ ಖಂಡಿತ ಆಗಲ್ಲ, ಅಂದರೆ ನಾವು ಮಾಡಿದಂತಹ ಒಂದು ಸೇವೆಗೆ ಪ್ರತಿಫಲ ಖಂಡಿತ ಸಿಕ್ಕುತ್ತೆ. ಒಮ್ಮೊಮ್ಮೆ ಶೀಘ್ರವಾಗಿ ಸಿಗ್ಬೋದು, ಒಮ್ಮೊಮ್ಮೆ ಪರೀಕ್ಷೆಗಳನ್ನು ಮಾಡಿ ಆಮೇಲೆ ನಮಗೆ ಅನುಗ್ರಹವನ್ನು ಕೂಡ ತೋರಿಸೋದು ಉಂಟು. ಸಾಕಷ್ಟು ಉದಾಹರಣೆಗಳು ಕೂಡ ನಾವು ನೋಡಿರ್ತೀವಿ ಈ ಥರ.
ಕೊನೆಗೂ ರಾಯರು ನಿರಾಸೆ ಮಾಡಲಿಲ್ಲ, ಭಕ್ತರ ಒಂದು ಆಸೆನ ನೆರವೇರಿಸಿದ್ರು. ತುಂಬಾ ಖುಷಿ ಅನಿಸುತ್ತೆ, ಯಾಕೆಂದರೆ ಮತ್ತೆ ಅವ್ರಿಗೆ ಅದೇ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತಲ್ಲ, ಅದರಂಥ ಖುಷಿ ಇನ್ನೇನು ಬೇಕು ಹೇಳಿ. ಇದು ರಾಯರ ಅನುಗ್ರಹ ಅಲ್ವಾ, ಭಕ್ತರ ಇಷ್ಟಾರ್ಥಗಳನ್ನು ರಾಯರು ಶೀಘ್ರವಾಗಿ ನೆರವೇರಿಸ್ತಾರೆ. 7 ವಾರದ ವ್ರತ ಮಾಡಿ ಅವ್ರಿಗೆ ಸಿಕ್ಕಂತಹ ಒಂದು ಅನುಗ್ರಹ ಇದು. ಕೆಲಸ ಹುಡುಕ್ತಾ ಇರ್ತಾರೆ 7 ವಾರದ ವ್ರತದಲ್ಲಿ ಕೂಡ ಅವ್ರಿಗೆ ಇಂತಹ ಒಂದು ಅನುಗ್ರಹ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು. ಇನ್ನೊಂದು ಹೇಳಬೇಕು ಅಂದರೆ 7 ವಾರ ವ್ರತ ಮಾಡುವಾಗ ಕೆಲಸ ಸಿಕ್ಕಿರುತ್ತೆ, ಮತ್ತೆ ರಿಜೆಕ್ಟ್ ಆಗಿ ಮತ್ತೆ ಸ್ವಲ್ಪ ದಿನಕ್ಕೇ ಅವ್ರಿಗೆ ಕೆಲಸ ಕೂಡ ಸಿಕ್ಕುತ್ತೆ, ಅವರು ಇಷ್ಟಪಟ್ಟಂತಹ ಕೆಲಸ. ಇದು ನಿಜವಾಗಲೂ ರಾಯರ ಅನುಗ್ರಹ, ರಾಯರಲ್ಲಿ ಇವರು ಇಟ್ಟಂತಹ ಒಂದು ನಂಬಿಕೆ. ಏನಾದರೂ ಒಂದು ದಾರಿ ರಾಯರು ತೋರಿಸ್ತಾರೆ ಅನ್ನುವಂಥ ನಂಬಿಕೆ ಇವರು ಇಟ್ಕೊಂಡಿದ್ರಲ್ಲ, ಹಾಗಾಗಿ ರಾಯರು ಅವ್ರಿಗೆ ಅವರು ಇಷ್ಟಪಟ್ಟಂತಹ ಒಂದು ಕೆಲಸವನ್ನೇ ಅವ್ರಿಗೆ ಕೊಡಿಸಿದ್ದಾರೆ. ಇದು ನಿಜಕ್ಕೂ ತುಂಬ ಒಂದು ಅದ್ಭುತವಾದ ಮಹಿಮೆ ಅಂತಲೇ ಹೇಳ್ತೀನಿ ನಾನು. ಯಾಕೆಂದರೆ ಸಾಕಷ್ಟು ಮಹಿಮೆಗಳನ್ನು ನಾವು ಕೇಳಿರ್ತೀವಿ, ಇದು 7 ವಾರದ ವ್ರತದಿಂದ ಆಗಿರುವಂತಹ ಒಂದು ಮಹಿಮೆ ಅಂತಲೇ ಹೇಳ್ತೀನಿ. ಒಂದು ಕೆಲಸ ಹುಡುಕಬೇಕು ಅಂದರೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಒಂದು ಕೆಲಸ ಸಿಗಬೇಕು ಅಂದರೆ ಇವಾಗ ಸುಲಭದ ಮಾತಲ್ಲ, ಯಾಕೆಂದರೆ ಅದು ಅವರು ಇಷ್ಟಪಟ್ಟಂತಹ ಒಂದು ಕಂಪ್ನಿಲೇ ಕೆಲಸ ಬೇಕು ಅಂತ ಅವರು ಹುಡುಕ್ತಾ ಇರ್ತಾರೆ. ಅದೇ ಸಿಕ್ಕಿದೆ ಅಂದರೆ ನಿಜವಾಗಲೂ ಇದು ರಾಯರ ಅನುಗ್ರಹ ಅಂತಲೇ ಹೇಳ್ಬೋದು. ರಾಯರು ನಂಬಿದಂಥ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ, ಅವರು ಅಗಮ್ಯ ಮಹಿಮರು, ಯಾವ ರೀತಿ ಮಹಿಮೆನ ತೋರಿಸ್ತಾರೆ ಅಂತ ಎಂದಿಗೂ ಊಹೆ ಕೂಡ ಮಾಡಲು ಸಾಧ್ಯವೇ ಇಲ್ಲ. ಒಬ್ಬರೊಬ್ಬರು ಜೀವನದಲ್ಲೂ ಒಂದೊಂಥರ ಮಹಿಮೆಗಳನ್ನು ರಾಯರು ಮಾಡಿರ್ತಾರೆ, ಒಂದೊಂದು ಮಹಿಮೆಗಳು ಕೂಡ ಅದ್ಭುತವಾಗಿರುತ್ತೆ. ಸ್ನೇಹಿತರೆ, ಇವತ್ತು ರಾಯರ ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಇದ್ದರೆ, ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗಬೇಕು ಅಂತ ಇದ್ದರೆ ರಾಯರ ವ್ರತವನ್ನು ಮಾಡಿ, ಖಂಡಿತವಾಗ್ಲೂ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ. ನಮ್ಮ ಒಂದು ಭಕ್ತಿ ಎಷ್ಟಿರುತ್ತೆ ಅದ್ರ ಮೇಲೆ ನಮಗೆ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನೊಂದು ಮಾತು ಹೇಳಲೇಬೇಕು, ಸಾಕಷ್ಟು ಕಮೆಂಟ್ಸ್ಗಳಲ್ಲಿ ನಾನು ನೋಡಿದ್ದೀನಿ, ತುಂಬ ಜನ ವ್ರತ ಮಾಡೋಕ್ಕೂ ಮುಂಚೆ ಸಂಶಯ ಪಡ್ತಾರೆ. ಸಂಶಯ ಅನ್ನೋದನ್ನು ನಾವು ಇಟ್ಕೋಬಾರ್ದು, ಯಾಕೆಂದರೆ ವ್ರತ ನಾನು ಭಕ್ತಿಯಿಂದ ಮಾಡ್ತೀನಿ, ಅದಕ್ಕೆ ರಾಯರು ಅನುಗ್ರಹವನ್ನು ಖಂಡಿತ ಮಾಡ್ತಾರೆ ಅನ್ನೋದು ನಮ್ಮಲ್ಲಿ ಇರಬೇಕು. ನಾವೊಂದು ನಂಬಿಕೆ ಇದ್ದರೆ ಮಾತ್ರ ಅದಕ್ಕೆ ಪ್ರತಿಫಲ ಅನ್ನೋದು ಖಂಡಿತ ಸಿಕ್ಕುತ್ತೆ. ಕೆಲವರು ಅದು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ಯಾಕೆಂದರೆ ರಾಯರ ಅನುಗ್ರಹ ಸಿಕ್ಕುತ್ತೋ ಇಲ್ವೋ, ನಾನು ವ್ರತ ಮಾಡ್ಬೋದಾ, ಇದರಿಂದ ಒಳ್ಳೆಯದಾಗುತ್ತಾ ಅನ್ನೋ ಅಂಥ ಒಂದು ಸಾಕಷ್ಟು ಕ್ವೆಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಇಂಥ ಒಂದು ಸಂಶಯನ ಖಂಡಿತವಾಗ್ಲೂ ಇಟ್ಕೋಬೇಡಿ, ಹಾಗೆಯೇ ಎಂದಿಗೂ ಗುರುಗಳನ್ನು ಪರೀಕ್ಷೆ ಮಾಡೋಕ್ಕೆ ಹೋಗ್ಬಿಡಿ. ನೀವು ಭಕ್ತಿಯಿಂದ ಮಾಡುವಂಥ ಸೇವೆಗೆ ಖಂಡಿತ ಅನುಗ್ರಹ ಸಿಕ್ಕುತ್ತೆ. ಸೇವೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಏನಾದರೂ ವ್ರತ ಮಾಡ್ತಾ ಇದ್ದರೆ ಒಂದು ಭಕ್ತಿ ನಂಬಿಕೆ ಇಟ್ಟು ಮಾಡಿ, ಖಂಡಿತವಾಗ್ಲೂ ಅದಕ್ಕೆ ಅನುಗ್ರಹ ಸಿಕ್ಕುತ್ತೆ. ಸ್ನೇಹಿತರೆ, ಇವತ್ತು ರಾಯರ ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ಅದನ್ನು ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.